ಅಂತೇ ಬಸವಣ್ಣ ಅವರು ಸ್ಪಷ್ಟವಾಗಿ ಹೇಳಿದರು. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ. ಕೆಲವು ಮಂದಿ ಅದಾರ್ರಿ, ಮಣ್ಣಿನ ದೇವ್ರು ಯಾವ್ದ್ರಿ? ಸೊಂಡಿ ಗಣಪ. ನಾಲ್ಕು ದಿವಸ ಐದು ದಿವಸ ಆರು ದಿವಸ ಇಡುದ್ರೆ ಮುಗಿದ ಮೇಲೆ ತೆಲಿ ತೆಳಗ್ ಮಾಡಿ ಹೊಳ್ಯಾಗ ಹೋಗಿ ಭಯಾಗ ಹೋಗಿ ಕೆರೆಯಾಗ ಹೋಗಿ ಒಗೆದು ಬರು. ಬಸವಣ್ಣವರು ಸ್ಪಷ್ಟ ಹೇಳಿದ್ರು, ಮಣ್ಣು ದೇವರು ದೇವರಲ್ಲ. ಇದಕ್ಕೊಂದು ಸುಳ್ಳು ಕಥಿ ಕಟ್ಟಿದ್ರಿ ಯಾರು? ಪುರೋಹಿತರು ಪೂಜಾರಿಗಳು. ಆ ಸುಳ್ಳು ಕಥಿ ಕಟ್ಟಿ ನಿಮ್ಮ ತಲೆಯಾಗ ತುಂಬಿದ್ರು. ನೀವೇನು ಮಾಡೋದಿಲ್ಲ, ಮಾಡೋರು ಮಾಡ್ತಾರ. ಆ ಪಾರ್ವತಿ ಒಂದು ಊರಿಗೆ ಹೋಗಿದ್ಲಂತ್ರಿ, ಅಲ್ಲೇ ಕೈಲಾಸ ಇದ್ರ ಅಲ್ಲಿ ಎಲ್ಲ ಸುಳ್ಳವು, ನಾವು ನೀವು ಹೆಂಗೆ ಬದುಕಿವ ಹಂಗೆ ಬದುಕಿರೋ. ಒಂದು ಕಾಲದಲ್ಲಿ ಒಂದು ಊರಿಗೆ ಹೋಗಿರ್ತಾಳ, ಅವ್ರ ಮನೆಯಾಗ ಜಳಕ ಮಾಡಬೇಕಂತಕೊಂಡು ಬತ್ಸಲ ಮನೆಗೆ ಹೋಗ್ತಾಳ್ರಿ. ಬತ್ಸಲ ಮನೆಯಾಗ ಹೋಗಿ ಬಾಗಲ ಮುಚ್ಕೊಳಕಂತ ಹೋಗ್ತಾಳ. ಆ ಬತ್ಸಲ ಮನೆಗೆ ಬಾಗಲೇ ಇದ್ದಿಲ್ಲ. ಅಲೆ ಕೆಲಸ ಕೆಟ್ಟು ಅಂತ ಅಂದಾಕಿ. ಯಾಕ? ಆ ಪಾರ್ವತಿ ಗಾಂಡಗೊಂದು ಕೆಟ್ಟ ಚಾಳೆ ಇತ್ರಿ. ಗಾಂಡ ಯಾರು? ಅವಂಗ ಪರಮೇಶ್ವರ ಅಂತಾರ, ಶಿವ ಅಂತಾರ, ಇನ್ನೂ ಬಹಳ ಅದಾವೆ. ಆಕಿ ಯಾವಾಗ ಮನೆಯಾಗ ಒಳಗೆ ಬತ್ಸಲಾಗಿ ಜಳಕ ಮಾಡ್ತಿರ್ತಾಳ ನೋಡ್ರಿ, ಆವಾಗ ಅವನು ಒಳಗೆ ಹೋಗ್ತಿದ್ನಂತ್ರಿ ಶಿವ. ಮಂದಿ ಮನೆಯಾಗ ಅವ ಇಲ್ಲಿ ಬಂದ ಅಂದ್ರೆ ಏನ್ ತಿಳ್ಕೊಂತಾರ? ಈ ಮನೆಯಾಗ ಬಾಗಿಲಿದ್ದಿಲ್ಲ, ಬ್ಯಾಡ್ತಿಗೆ ಅಂತ ತಿಳ್ಕೊಂಡು ಹೊರಗೆ ಬಂದು ಬಿಟ್ಲ್ರಿ. ಹೊರಗೆ ಬಂದು ಒಂದು ಪ್ಲ್ಯಾನ್ ಮಾಡಿದ್ಲ್ರಿ, ಬರ ಮೈಯಾಗಿಂದ ಒಂದು ಪುಟ್ಟಿ ಮಣ್ಣು ತೆಗದ್ಲಂತ್ರಿ. ಅದಕ್ಕೆ ನೀರು ಹಾಕಿ ಕಲಸಿ ಕೆಸರು ಮಾಡಿ ಒಂದು ಹುಡುಗನ ಮಾಡಿಲ್ಲಂತ, ಕೈ ಕಾಲು ಕಣ್ಣು ಮುಖ ಮಾಡಿ ಅದಕ್ಕೆ ಪ್ರಾಣ ಕಳೆ ತುಂಬಿಲ್ಲಂತ. ಆ ಹುಡುಗನ ಮಾಡಿ ಅಲ್ಲಿ ಒಂದು ಕಟ್ಟಿ ಮೇಲೆ ಕುಂಡ್ರಿಸಿ, ನೋಡೋ ನಿಮ್ಮಪ್ಪ ಬರ್ತಾನ ಒಳಗೆ, ನಾ ಜಳಕಕ್ಕೆ ಹೋಗ್ತನೋ, ಅವನು ಒಳಗೆ ಬಿಡಬೇಡ ಅಂತ ಹೇಳಿ ಆ ಹುಡುಗ ಹೇಳಿ ಒಳಗೆ ಜಳಕಕ್ಕೆ ಹೋದ್ರಿ. ಆ ಹುಡುಗ ಹ್ಞೂ ಅಂತ್ರಿ. ಈಗ ಒಳಗೆ ಜಳಕಕ್ಕೆ ಹೋದ್ಲು, ಅವ ಮಂಡ ಚರ್ಮ ಒಟ್ಕೊಂಡು ಕೈಯಾಗಿ ತಿರುಸೂಲು ಹಿಡ್ಕೊಂಡು ಬಂದ ಬಿಟ್ಟನ್ರಿ. ಅವ ಯಾವ? ಪರಮೇಶ್ವರ ಶಿವ. ಒಬ್ಬನ ಬರಲಿಲ್ಲ, ಆ ಗಿಡ್ಡು ವೀರಭದ್ರನ ಕರ್ಕೊಂಡು ಬಂದ. ಅವನು ವೀರಭದ್ರ ಶಿವ ಸಮಕಾಲೀನ್ರ. ಈ ಹುಡುಗ ಎದ್ ನಿಂತ್ರೆ, ಏಯ್ ನೋ ಅಡ್ಮಿಷನ್ ವಿದೌಟ್ ಪರ್ಮಿಷನ್. ಅವನ ಅಪ್ಪಣೆ ಆಗಿದೆ, ಆ ನಿಮ್ಮನ್ನು ಒಳಗೆ ಬಿಡುದಿಲ್ಲ. ನೀಯಾರ್ಲೇ ಮಗನ ಅಂದವನು ಶಿವ. ನಾ ಪಾರ್ವತಿ ಮಗ. ಹ, ನನಗ್ ಗುರುತಿಲ್ಲ, ನೀ ಹೆಂಗ್ ಗುಟ್ಟಿದ್ಯೋ ಬಳಿ ಮಗನ ಅಂದವನು. ಏ ಅನ್ನೆಲ್ಲ ಕೇಳಬೇಡ ನೋನ್ನಾಗ, ನಾ ಪಾರ್ವತಿ ಮಗ ಅಂತಂದ. ಅವನು ಶಿವನಿಗೆ ಪರಮೇಶ್ವರನಿಗೆ ಸಿಟ್ಟ ಬಂತ್ರಿ, ಕೈಯಾಗಿ ತಿರುಸುಲಿತ್ತು ನೋಡ್ರಿ. ಆ ಹುಡುಗನ ಕುತ್ತಿಗೆ ಹೊಡೆದು ಬಿಟ್ಟ, ರುಂಡ ತಟಿಗೆ ದಡವ ತಟಿಗೆ ಬಿತ್ತು. ಇಷ್ಟೆಲ್ಲ ಆಗುದ್ರೊಳಗಾಗಿ ಅವನು ಜಳಕಾಗಿತ್ರಿ, ಹೊರಗೆ ಬಂದ್ಲು. ಆ ಹುಡುಗ ಸತ್ತು ಬಿದ್ದದ ನೋಡಿ ಅಳಕ್ ಹತ್ತಿಬಿಟ್ರಿ. ಏನ್ರಿ, ನನ್ನ ಮಗನ ಕೊಂದಿಟ್ಟಿರ್ಲ ನೀವಂತ ನೋಡ್ರಿ. ಹ್ಯಾಂಡ್ ತೇಳ್ತಾಳ ಅನ್ನಲ್ಲ ಗಂಡಗ, ಸ್ವಲ್ಪ ಕರುಣೆ ಬರಬೇಕಲ್ಲ. ಆಕೆ ಅಳುದನ್ನು ನೋಡಿ ಆ ಪರಮೇಶ್ವರ ಏನು ಮಾಡಿದಲೇ, ವೀರಭದ್ರ ಬರಲೇ ಇಲ್ಲ, ಉತ್ತರ ದಿಕ್ಕಿಗೆ ಹೋಗು, ಯಾವ್ದಾರೊಂದು ಪ್ರಾಣಿ ಇದ್ರೆ ಕುತ್ತಿಗೆ ಕೊಯ್ಕೊಂಡು ಬಾ ಅಂತಂದು. ಹ್ಞೂನ್ರಿ ಅಪ್ಪ ಅಂತ ತಿಳ್ಕೊಂಡು ಆ ಗಿಡ್ಡು ವೀರಭದ್ರ ಕೈಯ ಖಡ್ಗ ತಗೊಂಡು ಬಾದ್ರಿ. ಅರಣ್ಯ ಮಧ್ಯದಲ್ಲಿ ಹಾದ, ಅಲ್ಲಿ ಒಂದು ಆನೆ ಮರಿ ಹಾಕಿತ್ತು, ಎರಡು ಮಲ್ಕೊಂಡಿದ್ದು ರೀ. ಇವು ಹಾದವನ ಆನೆ ಮರಿ ಚೆಂಡ ಕತ್ತರಿಸಿದ ವೀರಭದ್ರ. ದೊಡ್ಡ ಆನೆ ಗಂಟು ಬಿದ್ದರೆ ತಿಳಿತಿತ್ತು ಇವನು ಬಣ್ಣ. ಆನೆ ಮರಿ ಚೆಂಡ ತಗೊಂಡು ಬಂದು ಇಲ್ಲೇನು ಪಾರ್ವತಿ ಮಗನ ದಡ ಬಿದ್ದಿತ್ತು ನೋಡ್ರಿ, ಅದಕ್ಕೆ ತಂದು ಹಚ್ಚಿದ. ಏನಾತ್ರಿ ಅದು? ಏನಾತ? ಗಣಪತಿ ಆತು. ಈ ಕತಿ ಎಷ್ಟು ಸುಳ್ಳೈತೆ ಅನ್ನೋದ್ರೆ ನಿಮ್ಗೆ ಅರ್ಥ ಆತಲ್ಲ. ಪುರೋಹಿತರು ಪೂಜಾರಿಗಳು ಈ ಸುಳ್ಳು ಕಥೆಯನ್ನು ಹುಟ್ಟಿಸಿ ತಲೆಯಾಗಿ ಸುರಿಯುವುದ್ರಿ ಎಲ್ಲರೂ ತಲೆಯಾಗಿ. ಆ ಪಾರ್ವತಿ
ಜಳಕ ಮಾಡಿ ಬಂದು ಆ ಹುಡುಗ ಸತ್ತು ಬಿದ್ದದ್ದನ್ನು ನೋಡಿ ಅಳಕ ಹತ್ತಿ ಬಿಟ್ಲು. ನನ್ನ ಮಗನ ಕೊಂದಿಟ್ರಲ್ರಿ ನೀವು ಅಂತ ಅಳಕ ಹತ್ತಿ ಬಿಟ್ಲು. ಏನಾಯ್ತು ಮುಂದೆ ಪ್ರಸಂಗ, ಆ ಶಿವನಿಗೆ ಕರುಣೆ ಬಂದು